ಬಂಧುಗಳೇ ನಮಸ್ಕಾರ. ನಟ ದರ್ಶನ್ ಅಭಿಮಾನಿಗಳ ಪಾಲಿನ ಪ್ರೀತಿಯ ದಚ್ಚು, ಇಡೀ ಕರ್ನಾಟಕಕ್ಕೆ ಡಿಬಾಸ್, ಇಡೀ ಭಾರತಕ್ಕೆ ಆಲ್ ಇಂಡಿಯಾ ಕಟೌಟ್. ಆದ್ರೆ ನಟ ದರ್ಶನ್ ಬೇರೆ ಬೇರೆ ವಿಚಾರಗಳಿಗೆ ಆಗಾಗ ಟಾರ್ಗೆಟ್ ಆಗ್ತಿರ್ತಾರೆ. ಅದರಲ್ಲೂ ಕೂಡ ತಮ್ಮ ನೇರ ನುಡಿಗಳಿಂದಲೇ ಒಂದಷ್ಟು ವಿರೋಧಿಗಳನ್ನ ಕೂಡ ಕಟ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಸದ್ಯ ಮಾಧ್ಯಮಗಳ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ. ದರ್ಶನ್ ಅವರ ಒಂದೇ ಒಂದು ಚಿಕ್ಕ ಸುದ್ದಿಯೂ ಕೂಡ ಯಾವುದೇ ಚಾನೆಲ್ಗಳಲ್ಲೂ ಕೂಡ ಪ್ರಸಾರ ಆಗ್ತಾ ಇಲ್ಲ. ಬಿ ಟಿವಿ ಹೊರತಾಗಿ ಬಿ ಟಿವಿ ಯಾವಾಗ ಯಾವ ರೀತಿಯಾಗಿ ಟರ್ನ್ ಆಗುತ್ತೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಆದ್ರೂ ಕೂಡ ನಟ ದರ್ಶನ್ ಇದ್ಯಾವುದಕ್ಕೂ ಕೂಡ ಅಂಜಿಲ್ಲ. ಅದರ ಬದಲಾಗಿ ಸೋಷಿಯಲ್ ಮೀಡಿಯಾ ಜೊತೆಗೆ ತಮ್ಮ ಫ್ಯಾನ್ಸ್ ಅನ್ನ ಕೂಡ ನಟ ದರ್ಶನ್ ಈ ಸಂದರ್ಭದಲ್ಲಿ ನಂಬಿಕೊಂಡಿದ್ದಾರೆ. ಹೀಗಾಗಿ ಕ್ರಾಂತಿ ಸಿನಿಮಾ ಲಾಂಚ್ ಆದಂತ ಸಂದರ್ಭದಲ್ಲಿ, ಶೂಟಿಂಗ್ ಆರಂಭ ಆದಂತ ಸಂದರ್ಭದಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ಮೂಲಕವೇ ತಮ್ಮ ಅಭಿಮಾನಿಗಳಿಗೆ ತಿಳಿಸುವಂತ ಕೆಲಸವನ್ನ ಮಾಡಿದ್ರು. ಈ ಮೂಲಕ ಕ್ರಾಂತಿ ಸಿನಿಮಾದ ಒಂದಷ್ಟು ವಿಚಾರ ಈಗಾಗಲೇ ಸದ್ದು ಕೂಡ ಮಾಡ್ತಾ ಇದೆ. ನೋಡೋಣ ಮುಂದೆ ಮೀಡಿಯಾ ವರ್ಸಸ್ ದರ್ಶನ್ ಎಲ್ಲಿಯವರೆಗೆ ಹೋಗುತ್ತೆ ಅಂತ ಹೇಳಿ. ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ, ನಟ ದರ್ಶನ್ ಅವರ ಇತ್ತೀಚಿನ ಒಂದು ವಿವಾದ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಉಮಾಪತಿ ಶ್ರೀನಿವಾಸ್ ಹಾಗೆ ದರ್ಶನ್ ಅವರ ಫ್ರೆಂಡ್ಸ್, ಓರ್ವ ಮಹಿಳೆ ಇವರೆಲ್ಲರೂ ಕೂಡ ಆ ವಿವಾದದಲ್ಲಿ ಎಂಟ್ರಿ ಕೊಟ್ಟಿದ್ರು. ಆದ್ರೆ ತದನಂತರ ಅದು ಯಾವ ರೂಪವನ್ನು ಪಡೆಯುತ್ತೋ ಗೊತ್ತಿಲ್ಲ. ಒಟ್ಟಾರಾಗಿ ಬೇರೆ ಬೇರೆ ಒಂದಷ್ಟು ಚರ್ಚೆಗಳಿಗೂ ಕೂಡ ಗ್ರಾಸವಾಯಿತು. ನಟ ದರ್ಶನ್ ಅವತ್ತು ಪೊಲೀಸ್ ಠಾಣೆಗೆ ಬರದೇ ಇದ್ದಿದ್ರೆ ಆ ವಿವಾದ ಅಷ್ಟರ ಮಟ್ಟಿಗೆ ಆಗ್ತಿರ್ಲಿಲ್ಲ ಅಂತ ಕಾಣುತ್ತೆ. ಸ್ವಲ್ಪ ದೂರನೇ ಉಳಿದು ಬಿಡಬೇಕಿತ್ತು. ಸುಖಾ ಸುಮ್ಮನೆ ಒಂದು ವಿವಾದವನ್ನ ಮೈ ಮೇಲೆ ಎಳೆದುಕೊಂಡ್ರು. ಆ ನಂತರ ತಾರ್ಕಿಕ ಅಂತ್ಯವನ್ನು ಕೂಡ ಕಾಣಲಿಲ್ಲ. ಯಾಕೆ ನಾನು ಈಗ ಹೇಳ್ತಿದ್ದೀನಿ ಅಂದ್ರೆ, ಒಂದು ತಾರ್ಕಿಕ ಅಂತ್ಯ ಸಿಕ್ಕಿಲ್ಲ ಆ ವಿವಾದಕ್ಕೆ. ಅದು ಆಕ್ಚುಲ್ ಆಗಿ ಏನು ಅಸಲಿತ್ತು ಅಂತ ಗೊತ್ತಾಗಿಲ್ಲ ಅಂದ್ಮೇಲೆ ಅವರು ಆ ವಿವಾದವನ್ನ ಮೈ ಮೇಲೆ ಎಳೆದುಕೊಳ್ಳೋದಕ್ಕೆ ಹೋಗಬಾರ್ದಿತ್ತು. ಒಂದು ವಿಚಾರ. ಮತ್ತೊಂದು, ಇದ್ದಕ್ಕಿದ್ದ ಹಾಗೆ ಇಂದ್ರಜಿತ್ ಲಂಕೇಶ್ ಎಂಟ್ರಿ ಕೊಡ್ತಾರೆ. ಆಗ ಒಂದಷ್ಟು ಜನ ಇಂದ್ರಜಿತ್ ಲಂಕೇಶ್ ಪರವಾಗಿ ನಿಂತ್ಕೊಂಡ್ರೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ದರ್ಶನ್ ಅವರಿಗೂ ಕೂಡ ಬೆಂಬಲ ವ್ಯಕ್ತವಾಯಿತು. ನಟ ದರ್ಶನ್ ಅವರು ಹಲ್ಲೆ ಮಾಡಿದ್ರು, ಇದಕ್ಕೆ ಸಂಬಂಧಪಟ್ಟಂತ ಸಾಕ್ಷಿ ನನ್ನ ಹತ್ರ ಇದೆ, ಇದಕ್ಕೆ ಸಂಬಂಧಪಟ್ಟಂತ ಆಡಿಯೋ ನನ್ನ ಹತ್ರ ಇದೆ, ಹಾಗೆ ಹೀಗೆ ಅಂತೇಳಿ ಇಂದ್ರಜಿತ್ ಲಂಕೇಶ್ ಒಂದಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಟ ದರ್ಶನ್ ಸೈಲೆಂಟ್ ಆಗಿ ಅವರಿಗೂ ಕೂಡ ಸವಾಲನ್ನು ಹಾಕಿದ್ರು, ಏನಾದ್ರೂ ಇದ್ರೆ ಬಹಿರಂಗಪಡಿಸಿ ನಾನು ನೋಡ್ತೀನಿ ಅಂತೇಳಿ. ತದನಂತರ ಇದು ಏನಾಯ್ತು ಗೊತ್ತಿಲ್ಲ, ಇಂದ್ರಜಿತ್ ಲಂಕೇಶ್ ಅವರಿಗೆ ಸಾಕ್ಷಿ ಸಿಕ್ಕಿಲ್ವಾ ಅಥವಾ ಇನ್ನೇನಾಯ್ತು ಇದು ಯಾರಿಗೂ ಕೂಡ ಗೊತ್ತಿಲ್ಲ. ಆ ಪ್ರಕರಣವು ಕೂಡ ತಾರ್ಕಿಕ ಅಂತ್ಯವನ್ನ ಕಾಣಲೇ ಇಲ್ಲ. ಸುಖಾ ಸುಮನೆ ಏನಾದ್ರೂ ಇಂದ್ರಜಿತ್ ಲಂಕೇಶ್ ಅವರು ಆರೋಪವನ್ನ ಮಾಡಿದ್ರ, ಸಾಕ್ಷಿಗಳು ಇಲ್ಲದೆ ಸುಖಾ ಸುಮನೆ ದರ್ಶನ್ ಅವರನ್ನ ಇಂದ್ರಜಿತ್ ಲಂಕೇಶ್ ಟಾರ್ಗೆಟ್ ಮಾಡಿದ್ರ, ಇದ್ಯಾವುದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಯಾವ್ದಾದ್ರು ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ತೀವಿ, ನಾವು ಬಿಲ್ಡಪ್ ಕೊಡ್ತೀವಿ, ನಾವು ಪತ್ರಕರ್ತರು, ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಬಿಲ್ಡಪ್ ಕೊಡ್ತೀವಿ ಅಂತ ಆದ್ರೆ ಆ ಪ್ರಕರಣಕ್ಕೊಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ಬೇಕು. ಯಾರು ಹಲ್ಲೆಗೆ ಒಳಗಾಗಿದ್ದಾರೆ ಅಥವಾ ನಿಜವಾಗ್ಲೂ ಯಾರಿಗೆ ಅನ್ಯಾಯವಾಗಿದೆ ಅವ್ರನ್ನ ಮುಂದೆ ಕರ್ಕೊಂಡು ಬರಬೇಕು, ಹೀಗಾಗಿದೆ ಇಂಥವರಿಗೆ ಅಂತ ಹೇಳಿ. ಬಟ್ ಅದು ಯಾವ ಕೆಲಸವೂ ಕೂಡ ಇಂದ್ರಜಿತ್ ಲಂಕೇಶ್ ಅವರಿಂದ ಆಗ್ಲಿಲ್ಲ. ನಾನೊಂದು ಆಡಿಯೋ ಬಿಡ್ತೀನಿ ಎನ್ನುವಂತ ಮಾತನ್ನು ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾ ಇದ್ರು, ಯಾವುದೇ ಆಡಿಯೋ ಕೂಡ ಬರಲಿಲ್ಲ. ಎಲ್ಲೋ ಒಂದು ಕಡೆ ದರ್ಶನ್ ಅವರನ್ನ ಸುಖಾ ಸುಮ್ಮನೆ ತೇಜೋವಧೆ ಮಾಡ್ಲಾಯ್ತಾ, ದರ್ಶನ್ ಅವರನ್ನ ಟಾರ್ಗೆಟ್ ಮಾಡ್ಲಾಯ್ತಾ, ಇಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಉದ್ಭವ ಆಯ್ತು. ಇದೇ ಗಲಾಟೆಯಲ್ಲೇ ಮಾಧ್ಯಮಗಳು ವರ್ಸಸ್ ದರ್ಶನ್ ಎನ್ನುವ ರೀತಿಯಲ್ಲಿ ಆಯ್ತು. ಅದಕ್ಕೂ ಮುನ್ನ ಮಾಧ್ಯಮಗಳಿಗೆ ದರ್ಶನ್ ಅವರು ಬಹಳ ಪೆಟ್ಟಾಗಿದ್ರು, ಬಹಳ ಪ್ರೀತಿ ಇತ್ತು ಮಾಧ್ಯಮಗಳಿಗೆ ದರ್ಶನ್ ಅವರನ್ನ ಕಂಡ್ರೆ. ಬಟ್ ಇದೇ ಇಂದ್ರಜಿತ್ ಲಂಕೇಶ್ ಅವರ ಹಾಗೆ ದರ್ಶನ್ ಅವರ ಗಲಾಟೆ ನಡುವೆ ಒಂದು ಸಣ್ಣ ಆಡಿಯೋದಿಂದಾಗಿ ಮಾಧ್ಯಮ ವರ್ಸಸ್ ದರ್ಶನ್ ಅವರ ಎನ್ನುವ ರೀತಿಯಲ್ಲಿ ಆಯ್ತು. ಇದೀಗ ಇಂದ್ರಜಿತ್ ಲಂಕೇಶ್ ಅವರು ಷಡ್ಯಂತ್ರವನ್ನ ಮಾಡಿದ್ರ ಎನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತಲ್ಲ, ಆ ಮಾತಿಗೆ ಪೂರಕವಾಗಿ ಒಂದು ಆಡಿಯೋ ಸಿಕ್ಕಿದೆ. ಈ ಆಡಿಯೋದಲ್ಲಿ ಇಂದ್ರಜಿತ್ ಲಂಕೇಶ್ ಅವರು ಸಂದೇಶ್ ನಾಗರಾಜ್ ಅವರ ಜೊತೆಗೆ ಮಾತನಾಡ್ತಾರೆ. ಮಾತನಾಡೋ ಸಂದರ್ಭದಲ್ಲಿ ಸಂದೇಶ್ ನಾಗರಾಜ್ ಅವರನ್ನ ಪದೇ ಪದೇ ಒತ್ತಾಯಿಸ್ತಾರ ಅವರು, ನಿಮ್ಮ ಹೋಟೆಲಲ್ಲಿ ಏನೋ ಒಂದು ಆಯ್ತಂತಲ್ಲ, ಅದಕ್ಕೆ ಸಂಬಂಧಪಟ್ಟಾಗ ಮಾತನಾಡಿ ನೀವು, ಅದಕ್ಕೆ ಸಂಬಂಧಪಟ್ಟಾಗ ನಮಗೊಂದಷ್ಟು ಸಾಕ್ಷಿ ಕೊಡಿ ಹಾಗೆ ಹೇಗೆ ಅಂತಾರೆ. ಆಗ ಸಂದೇಶ್ ನಾಗರಾಜ್ ಅವ್ರು ಹೇಳ್ತಾರೆ, ಅವೆಲ್ಲ ಬಿಡ್ರಿ, ಅವೆಲ್ಲ ಕಾಮನ್ನು, ಯಾವುದೋ ಸಣ್ಣ ಪುಟ್ಟ ಒಂದಷ್ಟು ಮಾತುಕತೆಗಳಾಗಿರ್ತವೆ ಸ್ಟಾರ್ಗಳಂದ್ಮೇಲೆ ಅಥವಾ ಮನುಷ್ಯ ಅಂದ್ಮೇಲೆ, ಅಂಥವೆಲ್ಲವೂ ಕೂಡ ಸಹಜ, ಅದೇನು ಬಹಳ ದೊಡ್ಡ ಇಶ್ಯೂ ಮಾಡುವಂಥದ್ದು ಏನು ಕೂಡ ಇಲ್ಲ ಅಂತ ಹೇಳಿ. ಆದರೆ ಇಂದ್ರಜಿತ್ ಲಂಕೇಶ್ ಅಷ್ಟು ಬಿಡೋದಿಲ್ಲ, ಪದೇ ಪದೇ ಕೆಣಕುವಂತ ಕೆಲಸವನ್ನು ಮಾಡ್ತಾರೆ. ಇಲ್ಲ ಇಲ್ಲ ಏನೋ ಇದೆ ಅದನ್ನ ನಮಗೆ ಕೊಡಿ, ನೀವು ಕೂಡ ಮಾತನಾಡಿ, ಪಾಠ ಕಲಿಸೋಣ ಹಾಗೆ ಹೀಗೆ ಅಂತ. ಹಾಗಾದ್ರೆ ಇಂದ್ರಜಿತ್ ಲಂಕೇಶ್ ಅವರಿಗೆ ದರ್ಶನ್ ಅವ್ರ ಮೇಲೆ ಯಾಕೆ ಅಷ್ಟು ಸಿಟ್ಟು, ಯಾಕಷ್ಟು ಕೋಪ, ಸುಖಾ ಸುಮ್ಮನೆ ಹೇಳ್ತಾ ಇರೋದು ಏನಿದೆ ಅದು ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಹೌದು, ಓರ್ವ ಪತ್ರಕರ್ತರಾದ್ರೂ ಯಾರ ಪರವಾಗಿ ನಿಲ್ಬೇಕಂದ್ರೆ ನಿಜವಾಗ್ಯೂ ಅನ್ಯಾಯ ಆದವರ ಪರವಾಗಿ ನಿಲ್ಬೇಕು, ನಿಜವಾಗ್ಲೂ ಸಂಕಷ್ಟದಲ್ಲಿದ್ದವರ ಪರವಾಗಿ ನಿಲ್ಬೇಕಾಗತ್ತೆ. ಆದ್ರೆ ನಿಜವಾಗ್ಲೂ ದರ್ಶನ್ ಅವರಿಂದ ಆ ಹೋಟೆಲ್ ಸಿಬ್ಬಂದಿಗೆ ಅಷ್ಟೊಂದು ಅನ್ಯಾಯ ಆಗಿತ್ತಾ, ಅಷ್ಟೊಂದು ಸಮಸ್ಯೆ ಆಗಿತ್ತಾ, ಅಷ್ಟಾದ್ರೂ ಕೂಡ ಅವ್ರು ಯಾಕೆ ಯಾರು ಮುಂದೆ ಬರಲಿಲ್ಲ, ಈ ಎಲ್ಲ ಪ್ರಶ್ನೆಗಳು ಕೂಡ ಸಹಜವಾಗಿ ಉದ್ಭವ ಆಗುತ್ತೆ. ತೀರಾ ತೀರಾ ಬಹಳ ದೊಡ್ಡ ಸಮಸ್ಯೆ ಅನ್ನೋದೇನಿರ್ಲಿಲ್ಲ. ಏ ನಾನು ಪತ್ರಕರ್ತ, ನ್ಯಾಯ ಕೊಡಿಸ್ತೀನಿ, ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನುವಷ್ಟರ ಮಟ್ಟಿಗೆ ಏನು ಅನ್ಯಾಯ ಆಗಿರಲಿಲ್ಲ ಯಾರೋ ಒಬ್ಬರು ವ್ಯಕ್ತಿಗೆ. ಆದರೆ ಪ್ರಚಾರ ಪಡಿಬೇಕನ್ನುವಂಥ ಉದ್ದೇಶದಿಂದಲೋ ಅಥವಾ ಮಾಧ್ಯಮಗಳಲ್ಲಿ ಪದೇ ಪದೇ ಕಾಣಿಸ್ಕೊಳ್ಬೇಕು ಎನ್ನುವಂಥ ಉದ್ದೇಶದಿಂದ ಇಂದ್ರಜಿತ್ ಲಂಕೇಶ್ ಹೀಗೆ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದ್ರೆ ಇತ್ತೀಚೆಗಿನ ಅವರ ಯಾವುದೇ ಸಿನಿಮಾಗಳು ಕೂಡ ಸೆಟ್ ಏರಿಲ್ಲ ಅಥವಾ ಸಿನಿಮಾಗಳು ಯಾವುದು ಕೂಡ ಸದ್ದು ಮಾಡಿಲ್ಲ. ಈ ಮೂಲಕವಾದರೂ ಸದ್ದು ಮಾಡೋಣ ಎನ್ನುವ ಕಾರಣಕ್ಕಾಗಿ ಇಂದ್ರಜಿತ್ ಲಂಕೇಶ್ ಹೀಗೆ ಮಾಡಿದ್ರು ಅದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಬಹಳ
ಬಹಳ ದೊಡ್ಡ ಸಮಸ್ಯೆ ಅದು ಬಹಳ ದೊಡ್ಡ ಇಶ್ಯೂ ಅಂತ ಎಲ್ಲೂ ಕೂಡ ಅನಿಸ್ಲಿಲ್ಲ ಆದ್ರೆ ಪದೇ ಪದೇ ಸುಖ ಸುಮ್ಮನೆ ಅದನ್ನ ಡ್ರ್ಯಾಗ್ ಮಾಡ್ತಾ ಹೋದ್ರು ಈ ಆಡಿಯೋದಲ್ಲೂ ಕೂಡ ಅಷ್ಟೇ ಏಕವಚನದಲ್ಲಿ ದರ್ಶನ್ ಅವ್ರನ್ನ ಅವ್ರು ಸಂಬೋಧಿಸ್ತಾರೆ ಹೆಂಡತಿಗೆ ಹೊಡೆದವನು ಅವನು ಅವನಿಗೊಂದು ಪಾಠ ಕಲಿಸೋಣ ಅವನಿಗೆ ಹಾಗೆ ಮಾಡೋಣ ಹೀಗೆ ಮಾಡೋಣ ಎನ್ನುವಂಥ ಮಾತನ್ನು ಕೂಡ ಇಂದ್ರಜಿತ್ ಲಂಕೇಶ್ ಅವರು ಹೇಳ್ತಾರೆ ನಾನು ಹೇಳೋದಕ್ಕಿಂತ ನೀವೊಮ್ಮೆ ಆಡಿಯೋ ಕೇಳಿ ನಿಮ್ಗಾಗ ಒಂದು ಸ್ಪಷ್ಟತೆ ಸಿಗುತ್ತೆ ಅದೇ ಎಲ್ಲ ಇವಾಗ ಅದೇ ಈ ಏನಿದು ನಮ್ ರಿಪೋರ್ಟರ್ ಬಂದ್ರ ಈಗ ಏನು ಮಾಡ್ಬೇಕಾ ಏನು ಹಿಂಗ್ ಹೊಡೆದಿರೋ ಅದ್ ಕೇಳ್ತೀರ ಮಂಜುನಾಥ್ ಗೌಡ ಅಂತ ಕೊಡ್ಲ ಸುಮ್ನೆ ದೊಡ್ಡದ ಇದಾಗುತ್ತೆ ಎಲ್ಲಾ ಕಡೆ ಬರುತ್ತೆ ಹೌದಾ ಯಾಕೆ ನೀವು ಹಿಂಗ್ ಹೇಳಿ ಹಿಂಗ್ ವೇಟರ್ ಹಿಂಗ್ ಮಾಡೋದು ಸರಿ ಇಲ್ಲ ಅದು ಹೌದಾ ಬೇಡ ಸುಮ್ನೆ ಆಗ್ತಿದೆ ಅವನಿಗೂ ಎಫೆಕ್ಟ್ ನಮಗೂ ಎಫೆಕ್ಟ್ ಮಂಜುನಾಥ್ ಗೌಡ ಅಂತ ಅವರೇ ಎಲ್ಲ ಡೀಟೇಲ್ಸ್ ಯಾರು ಹೇಳಿದಾರೆ ಈ ವಿಷಯ ಕೊಡ್ಲಿ ಹೊರ್ತೀನಿ ಒಂದ್ ನಿಮಿಷ ಇರಿ ಮಂಜುನಾಥ್ ಗೌಡ ಅಂತ ಒಂದ್ ನಿಮಿಷ ಇರಿ ಎಲ್ಲ ಸುಮ್ನೆ ಕೇಳಿ ಏನ್ ವಿಷಯ ಅಂತ ಕೇಳಿ ಅದಕ್ಕೆ ಅಂತ ಮಂಜುನಾಥ್ ಗೌಡ ಅಂತ ಇವರು ಸರ್ ನಮಸ್ತೆ ಮಂಜುಗೌಡ ನಮಸ್ಕಾರ ಏನೋ ಫ್ರೆಂಡ್ಶಿಪ್ ನಲ್ಲಿ ನಾವು ಮಾತಾಡ್ಕೊಂಡಿರೋದು ಡೀಟೇಲ್ ಕೇಳೋಣ ನಿಮ್ಗೆ ಗೊತ್ತಿದ್ಯಿಲ್ಲ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಬೇಡ ಬಿಡಿ ಸರ್ ಅವನ ಹೆಸರು ಸರಿಗೆ ಕೊಡ್ತ ಸರ್ ಬೇಡ ಸಿಕ್ಕಿ ಸಿಕ್ಕಿ ಸರ್ ಸೋಮವಾರ ಮಂಗಳವಾರ ಅಲ್ಲ ಏನಂದ್ರೆ ಇವ್ನು ಹೆಂಡತಿಗೆ ಹೊಡಿತಾನೆ ಎಲ್ಲಾರ್ಗು ಹೊಡಿತಾನಲ್ಲ ಒಂದ್ಸರಿ ಬುದ್ಧಿ ಕಲೀಲಿ ಎಂತ ಬೇಕಾದ್ರೆ ಅದನ್ನ ಆ ಕಲಿಬೇಕಾರ ಅವ್ನ ಹೆಂಡತಿಗೆ ಹೊಡಿಯಲ್ಲ ನಮ್ದು ನಮ್ ಫ್ರೆಂಡ್ಶಿಪ್ ಮಾತಾಡ್ಕೊತೀರಲ್ಲ ಓಕೆ ಹಾಳಾಗೋದು ಸೋಮವಾರ ಸಿಕ್ಕಿ ಓಕೆ ವ್ಯವಹಾರ ಮಾತಾಡೋದ ಸೋಮವಾರ ಸಿಗೋಣ ಓಕೆ ಓಕೆ ಕೇಳಿಸ್ಕೊಂಡ್ರಲ್ಲ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಬೇಕಂತಲೇ ಇದರಲ್ಲಿ ಏನಾದರೂ ಒಂದು ಖಾರ ಮಸಾಲ ಹಾಕಬೇಕು ಅಂತ ಹೇಳಿ ಇಂದ್ರಜಿತ್ ಲಂಕೇಶ್ ಡ್ರ್ಯಾಗ್ ಮಾಡ್ತಾ ಇದ್ರು ಅಂತ ಹೇಳಿ ಸಂದೇಶ್ ನಾಗರಾಜ್ ಅವರು ಪದೇ ಪದೇ ಇದೇನು ಅಂತ ದೊಡ್ಡ ಇಶ್ಯೂ ಅಲ್ಲ ಅಂದರೂ ಕೂಡ ಜೊತೆಗೆ ನಮಗೂ ಕೆಟ್ಟ ಹೆಸರು ದರ್ಶನ್ಗೂ ಕೆಟ್ಟ ಹೆಸರು ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ರು ಆದರೂ ಇಂದ್ರಜಿತ್ ಲಂಕೇಶ್ ಇದನ್ನು ಕೆದುಕುವಂಥ ಕೆಲಸವನ್ನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ನಿಜವಾಗ್ಲೂ ಷಡ್ಯಂತ್ರವನ್ನು ಮಾಡಿದ್ರ ಉದ್ದೇಶಪೂರ್ವಕವಾಗಿ ಏನಾದರೂ ಮಾಡಿ ಸಿಕ್ಕಾಕ್ಸ್ಬೇಕು ಎನ್ನುವ ರೀತಿಯಲ್ಲೇ ತಲೆಯಲ್ಲಿ ಒಂದಷ್ಟು ಯೋಚನೆಗಳನ್ನು ಇಟ್ಕೊಂಡು ಹೀಗೆ ಮಾಡಿದ್ರ ಅಂಥೇಳಿ ನೋಡೋಣ ಮುಂದೆ ಇದು ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ಇಲ್ಲಿವರೆಗೂ ಕೂಡ ತಾರ್ಕಿಕ ಅಂತ್ಯ ಅಂತೂ ಸಿಕ್ಕಿಲ್ಲ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಅಭಿಮಾನಿಗಳೇ ಉತ್ತರವನ್ನು ಕೊಡಬೇಕಾಗತ್ತೆ ದರ್ಶನ್ ಅವರ ಅಭಿಮಾನಿಗಳು ಈ ನ್ಯೂಸನ್ನು ಅಥವಾ ಈ ಸುದ್ದಿಯನ್ನು ನೋಡ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಕಮೆಂಟ್ಸ್ ಮಾಡಿ ನಿಮ್ಗೆ ಏನಿಸ್ತಾ ಇದೆ ಯಾಕಂದರೆ ನನ್ನ ಆ್ಯಂಗಲ್ ಹೀಗೆ ಅನಿಸ್ತಾ ಇದೆ ದರ್ಶನ್ ಅವ್ರನ್ನ ಬೇಕಂತ ಸಿಕ್ಕಾಕ್ಸು ಅಂತ ಕೆಲಸ ಆಯಿತು ಅಥವಾ ಷಡ್ಯಂತ್ರ ನಡೆಯಿತು ಅಂತೇಳಿ ನಿಮ್ಗೆ ಏನಿಸ್ತಾ ಇದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ